ಇಲ್ಲ ಅದು ಎಣ್ಣೆ ಹಾಕೊಂಡು ಮಾಡಲ್ಲ ಎಮೋಷನಲ್ ಆಗ್ಬಿಟ್ಟು ಅದು ನಂದು ಫೋಲ್ಡ್ 3 ಮೊಬೈಲು ಅದು ಚಿಕ್ಕದಿರುತ್ತೆ ಬಟನ್ ಓಪನ್ ಮಾಡಿದ್ರೆ ಟೈಪ್ ಮಾಡಿದ್ರೆ ಆಗ ಮಿಸ್ಟೇಕ್ ಆಗ್ಬಿಡೋ ಸ್ಪೆಲ್ಲಿಂಗ್ಗಳು ತುಂಬ ಓದು ಇಲ್ಲ ನಾನು ಇವರೆಲ್ಲ ಎಣ್ಣೆ ಏಟಲ್ ನೋಡಿ ಏನೇನೋ ಓದ್ತವನೆ ಅಂತ ಓಕೆ ಎಲ್ಲರಿಗೂ ನಮಸ್ಕಾರ ಈ ಸತಿ ಅದೇ ವಿಜಯಣ್ಣ ಅವರು ಒಂದು 95% ಅಷ್ಟು ಎಲ್ಲ ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಟ್ಟಿದ್ದಾರೆ ಈಗ ಟಗರು ಸಲ್ಗ ಎಲ್ಲ ಮಾಡುವಾಗ ನಾನು ಹೊಸ ಪ್ರತಿಭೆ ಈಗ ಮಾಡ್ತಾ ಮಾಡ್ತಾ ಒಂಚೂರು ಹಳೆ ಪ್ರತಿಭೆ ಆಗ್ಬಿಟ್ಟಿದ್ದೀನಿ ಖುಷಿಯಾಗತ್ತೆ ತುಂಬ ಹೊಸ ಹುಡುಗರು ಇಟ್ಟು ಕೆಲಸ ಮಾಡಿಸೋದು ತುಂಬ ಕಷ್ಟ ಸೆಟ್ಟಲ್ಲಿ ಯಾವಾಗಲೂ ವಿಜಯಣ್ಣನ ಬಾಯಲ್ಲಿ ಒಂದು ಮಾತು ಬರೋದು ಅಂದರೆ ಹುಡುಗರು ಹೊಸಬ್ರಿರೋರು ಲೋ ನಾನು ಬರೆದಷ್ಟು ಹೇಳ್ರೋ ನಾನು ಬರೆದಷ್ಟು ಹೇಳ್ರೋ ಅಂತ ನಾನೊಬ್ಬರಿಗೆ ಮಾತ್ರ ನಾನು ಬರೆದಷ್ಟು ಮಾತ್ರ ಹೇಳು ನಾನು ಬರೆದಷ್ಟು ಮಾತ್ರ ಹೇಳು ಅನ್ನೋರು 4 ಲೈನ್ ಬರೆದೆ 16 ಲೈನ್ ಹೇಳ್ಬಿಟ್ಟು ಏನೇನೋ ಹೇಳ್ತಿದ್ದೆ ಆಮೇಲೆ ಕೇಳಿದ್ರೆ ನನಗೆ ಗೊತ್ತಿಲ್ಲ ಸರ್ ಎಡಬಟ್ಟಾದಾಗ ಡೈರೆಕ್ಟ್ರು ಏನು ಬರೆದಿದ್ರು ಅದನ್ನು ಹೇಳ್ಬಿಟ್ಟೆ ಅಂತ ತುಂಬ ಕಡೆ ಬಸವಾಗ್ಬಿಟ್ಟಿದ್ದೀನಿ ತಲೆ ಕೃತ್ಯ ನೀನು ನಾನು ಬರೆದಷ್ಟು ಮಾತ್ರನೇ ಹೇಳಬೇಕು ನೀನು ಅಂತ ನಾನೊಬ್ಬನಿಗೆ ಹೇಳ್ತಿದ್ರು ವಿಜಯಣ್ಣನ ಹತ್ರ ಯಾವಾಗಲೂ ಖುಷಿ ಆಗುತ್ತೆ ಕೆಲಸ ಮಾಡೋಕ್ಕೆ ನಾನು ಹಿಂದೆ ಒಂದು ಇಂಟರ್ವ್ಯೂಲ್ಲಿ ಹೇಳಿದ್ದೆ ಕೆಲವು ಸಿನಿಮಾಗಳು ಮಾಡುವಾಗ ಈ ಬೀಚ್ ಕುದುರೆ ಹತ್ರ ಕಟ್ಬಿಟ್ಟು ಬರೀ ಒಂದೇ ರೌಂಡು ಆ ಪೋಲ್ ದಾಟಂಗಿಲ್ಲ ವಾಪಸ್ ಬರಬೇಕಾದ ಇಲ್ಲಿ ಇವ್ರ ಸಿನಿಮಾ ಮಾಡುವಾಗ ಹಂಗಲ್ಲ ಕಾಡು ಕುದುರೆ ಹತ್ರ ಬಿಡ್ತಾರೆ ಓಡೋದು ಎಷ್ಟು ಹೊಡ್ತೀನಿ ಹಿಂದೆ ಏನು ತಾಕತ್ತಿದೆ ತೋರಿಸು ಅಂತ ಅದೇ ರೀತಿ ಕೆಲಸ ಮಾಡಿದ್ದೀನಿ ಇದರಲ್ಲಿ ಟೈಟ್ಲ್ ಪ್ರಕಾರ ಭೀಮಾ ಕೆಣಕ್ತಿದ್ರೆ ಕ್ಷೇಮ ಅಂತ ಇವ್ರು ಹೇಳ್ತಾರೆ ಕೆಣಕಿದ್ರೆ ಏನು ಮಾಡ್ತೀಯಮ್ಮ ಅಂತ ನಾವು ಅಂದಿದ್ದೀವಿ ತೋರಿಸ್ತೀನಮ್ಮ ಅಂತ ಅವರು ಸಿನಿಮಾದಲ್ಲಿ ಕೆಲಸ ಮಾಡಿದ್ದೀವಿ ಇಬ್ಬರು ಚೆನ್ನಾಗಿದೆ ವಿಜಯಣ್ಣನ ಜೊತೆ ಯಾವಾಗಲೂ ಕೆಲಸ ಮಾಡೋಕ್ಕೆ ಇಷ್ಟ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಇದೇ ಥರ ಹೊಸ ಪ್ರತಿಭೆ ಥರ ಬಂದೆ ಇವತ್ತು ಇಷ್ಟು ಈ ಹೆಸರು ಈ ಕೆಲಸ ಇವೆಲ್ಲವೂ ನಿಮ್ಗಳಿಂದ ಆಗಿದ್ದು ಥ್ಯಾಂಕ್ ಯು ಮತ್ತು ಯಾವಾಗಲೂ ಮಾಸಿ ಸರ್ ಬರೆದ್ರೆ ಅದು ನಂದು ಮಾಸಿ ಸರ್ದು ಒಂಥರ ಅದೇನೋ ಮಾಸ್ ಮಾಸಿ ಸರ್ ಬರೆದ್ರೆ ಮಾಸ್ ಅದು ತುಂಬ ನೀಟಾಗಿ ಕನೆಕ್ಟ್ ಆಗುತ್ತೆ ನನಗೆ ನಮ್ಮ ಡೈರೆಕ್ಟ್ರ್ ಹೇಳ್ದಂಗೆ ಕೆಲಸ ಮಾಡ್ಕೊಂಡು ಹೋಗಿದ್ದೀನಿ ಮಿಕ್ಕಿದ್ರಲ್ಲಿ ಥಿಯೇಟ್ರಲ್ಲಿ ನೀವು ನೋಡಿ ಹೇಳಬೇಕು ಥ್ಯಾಂಕ್ ಯು